ಆಯಿತಲ್ಲ ಮತ್ತು ಲಾಸ್ಟಲ್ಲಿರೋದು ಹಾಂ ಅದು ಪೌಡರು ಸಾಂಬಾರು ಪೌಡ್ರು ಉಪ್ಪು ಮೆಣಸು ಪುಡಿ ಅರಶಿಣ ಪುಡಿ ಮತ್ತು ಒಂಚೂರು ಹೆಚ್ಚೂರು ತೆಂಗಿನಕಾಯಿ ಈಗ ನೋಡಿ ಮೂರು ಟೇಬಲ್ ಸ್ಪೂನು ಎಣ್ಣೆ ನಾವು ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಮೀಡಿಯಮ್ ಇಡಿ ಅದು ಕಾಯುತ್ತೂ ಅದಕ್ಕೆ ಹಸ್ ಹಸಿ ಮೆಣಸಿನಕಾಯಿ ಎರಡು ಕಟ್ ಮಾಡಿರೋದು ಹಾಕ್ಕೊಳ್ಳಿ ಅದರಲ್ಲಿ ಚೆನ್ನಾಗಿ ಹುರಿತಾ ಇದೆಯಪ್ಪ ಅನ್ನಬೇಕಾದ್ರೆ ಅದಕ್ಕೆ ಟೂ ಥರ್ಡ್ ಕಪ್ಪು ಕಟ್ ಮಾಡೋ ನೀರುಳ್ಳಿ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಬೇಕಾಗತ್ತೆ ನಿಮಗೆ ಗೊತ್ತಲ್ಲ ಪಾಲಕ್ ಎಷ್ಟು ಒಳ್ಳೆಯದಿಂದ ಇಟ್ಸ್ ಅ ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸು ಈಗ ನೋಡಿ ಹೊರಿತಾ ಇದೆ ಮತ್ತು ಇಟ್ಸ್ ಅ ಗುಡ್ ಸೋರ್ಸ್ ಆಫ್ ಇನ್ ಇನ್ಸಾಲ್ಯಬಲ್ ಫೈಬರು ರಿಚ್ ಇನ್ ವಿಟಮಿನ್ ಎ ಸಿ ಬಿ ಆ್ಯಂಡ್ ಗುಡ್ ಫಾರ್ ಐಸ್ ಆ್ಯಂಡ್ ಇಟ್ಸ್ ಗುಡ್ ಫಾರ್ ವೆಯ್ಟ್ ಲಾಸ್ ಇವಾಗ ನೋಡಿ ಆಯ್ತಲ್ಲ ಹ್ಞೂ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಯಿತು ಈಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ ಟು ಥರ್ಡ್ ಕಪ್ಪು ಅದು ಮಷಿ ಆಗೋ ತನಕ ಫ್ರೈ ಮಾಡಬೇಕಾಗತ್ತೆ ಹಾಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ ಈಗ ನೀರುಳ್ಳಿ ಹೇಗೆ ನೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿದರೆ ಹಾಗೆ ಇದನ್ನು ಲೋ ಫ್ಲೇ ನೋಡಿ ಟೊಮೆಟೊ ಮಶಿ ಆಯಿತು ಸೈಡ್ಗೆಲ್ಲ ಆಯಿಲ್ ರಿಲೀಸ್ ಆಯಿತು ಕಾಣ್ತಾ ಇದೆಯಲ್ಲ ಹಾಗೆ ಮೂಂಗದಾಲು ನ್ಯೂಟ್ರಿಯೆಂಟು ವಿಚ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸು ರಿಚ್ ಇನ್ ವಿಟಮಿನ್ ಇ ಸಿ ಇವಾಗ ಅದಕ್ಕೆ ಅರ್ಧ ಟೀ ಸ್ಪೂನು ಅರ್ಶಿನ ಪುಡಿ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಮೂರು ಟೀ ಸ್ಪೂನು ನಾವು ಮಾಡ್ತೀವಲ್ಲ ಬೇಳೆ ಸಾಂಬಾರು ಬೇಳೆ ಮಾಡ್ತೀವಲ್ಲ ಬೇಳೆ ಸಾಂಬಾರು ಆ ಪೌಡ್ರ್ ಹಾಕೊಳ್ಳಿ ನಾನು ಮನೆಯಲ್ಲೇ ಮಾಡಿದ್ದು ಹಾಕಿದ್ದೀನಿ ಹೊರಗಡೆಯಿಂದ ತಂದಿದ್ದು ಎಮ್ ಟಿ ಆರೋದು ಇದು ಸಿಗುತ್ತಲ್ಲ ಅದನ್ನು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮೂಂಗ್ದಾಲು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟಿಂಗ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರಲ್ಲ ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಪಾಲಕ್ಕು ಮೂರು ಕಪ್ಪು ವಾಶ್ ಮಾಡಿ ಅದನ್ನು ಹಾಕ್ಕೊಳ್ಳಿ ಬರೀ ಎಲೆ ಮಾತ್ರ ಹಾಕಿದ್ದೀನಿ ಗಿಂಟು ಹಾಕಿಲ್ಲ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ಲ ಅದಕ್ಕೆ ತಾಗಲಿ ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಐದು ನಿಮಿಷ ತನಕ ಲೋ ಫ್ಲೇಮಲ್ಲಿ ಹಾಂ ಐದು ನಿಮಿಷ ತನಕ ಚೆಕ್ ಮಾಡಿ ನೋಡಿ ಕುಕ್ಕಾಗಿದೆ ಕಲರ್ ಚೇಂಜ್ ಆಗಿದೆ ತನ್ನಿಂದ ತಾನೇ ಎಲ್ಲ ಅದರದ್ದೆಲ್ಲ ನೀರೆಲ್ಲ ಬಿಟ್ಟಿದೆ ಕಾಣ್ತಾ ಇದೆ ಅಲ್ಲ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಅದಕ್ಕೆ ನಾವು ಬೇಯಿಸಿ ಇಟ್ಟಿದ್ದೀವಲ್ಲ ಅರ್ಧ ಮ ಒನ್ ಥರ್ಡ್ ಕಪ್ ಬೇಳೆ ಬೇಯಿಸಿಟ್ಟಿದ್ದೀನಿ ಹಾಂ ದಾಲ್ ಹೆಸರು ಬೇಳೆ ಅದನ್ನು ಹಾಕ್ಕೊಳ್ಳಿ ಮತ್ತು ಮ್ಯಾಷರ್ ಇರುತ್ತಲ್ಲ ಅದರಿಂದ ಐಡಿಯಲ್ಲಾಗಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಸೇರ್ ಬರಬೇಕಲ್ಲ ಇವಾಗ ನಾವು ಮಿಕ್ಸ್ ಮಾಡಿದ್ರೆ ಮಾಡಿದರೆ ಸೇರು ಬರೋದಿಲ್ಲ ಅದಕ್ಕೋಸ್ಕರ ಇವಾಗ ಅದಕ್ಕೆ ನೀರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಹೌದಾ ಹೋದ ಬೆಳೆಯೆಲ್ಲ ಈಗ ಅದನ್ನು ನಾಲ್ಕು ನಿಮಿಷದ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಆವಾಗೆಲ್ಲ ಕಲರೆಲ್ಲ ಚೇಂಜ್ ಆಗಿ ಎಲ್ಲ ಕಂಬೈನ್ ಚೆನ್ನಾಗಿ ಚೆನ್ನಾಗಾಗಿಬಿಡತ್ತೆ ನೋಡಿ ಈಗ ಡಿಶ್ ಬಾಯ್ಲ್ ಇದೆ ಹ್ಞೂ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ಅಲ್ವಾ ಇವಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಅದಕ್ಕೆ ಎರಡೇ ಎರಡು ಟೀ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಡಿ ಅದನ್ನು ಇನ್ನೊಂದು ಸತಿ ಒಂದು ಸತಿ ಮಿಕ್ಸ್ ಕೊಡಿ ಅದಕ್ಕೂ ಜಸ್ಟ್ ಒಂದು ಟೇಸ್ಟಿಗೆ ಅದು ಎರಡು ಟೀ ಸ್ಪೂನ್ ಹಾಕೋದಷ್ಟೇ ಆಮೇಲೆ ಅದಕ್ಕೆ ಇವಾಗ ಒಗ್ಗರಣೆ ತಯಾರು ಮಾಡೋಣ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪನ ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಅಲ್ಲಿ ಅದು ಕಾಯುತ್ತಲು ಅದಕ್ಕೆ ಒನ್ ಟೀ ಸ್ಪೂನು ಸಾಸಿವೆ ಕಾಳು ಹಾಕೊಳ್ಳಿ ಅದು ಚಟಪಟ ಅಂತ ಇದೆ ಏನು ಬೇಕಾದರೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದು ಎರಡು ಒಟ್ಟಿಗೆ ನೋಡಿ ಚಟಪಟ ಅಂತ ಇದೆ ಹೌದಾ ಈಗ ಅದಕ್ಕೆ ಆರರಿಂದ ಎಂಟು ನಾನು ಸ್ವಲ್ಪ ಜಜ್ಜಿಟ್ಟಿದ್ದೀನಿ ಅದು ಬೆಳ್ಳುಳ್ಳಿ ಹಾಕಿ ಅದು ಇವಾಗ ನೋಡಿ ಆಲ್ಮೋಸ್ಟ್ ಹುರಿತಾ ಬಂತ ಹೋದ ಅದಕ್ಕೆ ಇವಾಗ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಹಾಗೆಯೇ ಮೂರು ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿಬಿಟ್ಟು ಅದು ಅಷ್ಟೇ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಅದರಲ್ಲಿ ಇವಾಗ ಕೈ ಆಡಿಸ್ಕೊಳ್ಳಿ ಮತ್ತೆ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರಿಡಿ ಒಂದು ಟೂ ಮಿನಿಟ್ಸ್ ಆದರೂ ಆಗುತ್ತೆ ನೋಡಿ ಇವಾಗ ಆಯ್ತು ಹೌದಾ ನೋಡಿದ್ರಲ್ಲ ಹ್ಞೂ ಈಗ ಅದಕ್ಕೆ ಮೂರು ಮೆಣಸಿನ್ಕಾಯಿ ಹಾಕೊಳ್ಳಿ ಇಡೀದು ಜಸ್ಟ್ ಫಾರ್ ಅಲಂಕಾರ ಹಾಕೋದಷ್ಟೆ ಆಮೇಲೆ ಎರಡು ಪಿಂಚು ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ ಅದಕ್ಕೊಂದು ಮಿಕ್ಸ್ ಕೊಡಿ ಈಗ ಹೀಗೆಲ್ಲ ಅದಕ್ಕೂ ತಾಗಿ ಚೆನ್ನಾಗಿ ಹಿಂಗೆ ಹುರಿದು ಬರಲಿ ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಆ ಒಗ್ಗರಣೆನ ಈಗ ದಾಲ್ ಪಪ್ಪು ದಾಲ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ ಡಿಶ್ಗೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಒಂದು ಸರ್ತಿ ಆಡಿಸ್ಕೊಳ್ಳಿ ಮತ್ತು ಅದು ತಾಗಬೇಕಲ್ವೇ ಈಗ ತಾನೇ ಹಾಕ್ಬಿಟ್ರೆ ಆಗತ್ತಾ ಈಗ ಅದನ್ನು ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಎರಡು ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಲೋ ಫ್ಲೇಮಲ್ಲೇ ಮಾಡಿ ಆವಾಗ ಅದೆಲ್ಲ ಅದಕ್ಕೆಲ್ಲ ತಾಗಿ ಪರಿಮಳಯುಕ್ತ ಆಗುತ್ತೆ ಇವಾಗ ಚೆಕ್ ಮಾಡಿ ಮತ್ತೆ ನೋಡಿ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಯಿತು ಕಲರ್ ಚೇಂಜ್ ಆಯಿತು ಒಂದು ಸತಿ ಮಿಕ್ಸ್ ಮಾಡಿ ಮತ್ತೆ ರೆಡಿ ಆಯಿತು ನಿಮ್ಗೆ ಈಗ ಹ್ಞೂ ಆಂಧ್ರ ದಾಲ್ ಪಪ್ಪು ರೆಡಿ ಆಯಿತು ಆರ್ ಪಪ್ಪು ದಾಲ್ ಏನಾದರೂ ಹೇಳ್ಬೋದು ಈಗ ಒಳ್ಳೊಳ್ಳೆ ರೆಸಿಪಿ ನೋಡಿ ರೆಡಿ ಆಯಿತು ನಾನೀಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ರೆಸಿಪಿ ಡಿಸ್ಕ್ರಿಪ್ಷನ್ ಇರುತ್ತೆ ಇದನ್ನು ಹಾಟ್ ಸ್ಟೀಮ್ ರೈಸ್ ಜೊತೆಗೆ ಈವನ್ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ಈ ಚ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸಬ್ಸ್ ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೆ ನಮಸ್ಕಾರ